ಕನ್ನಡಪರ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಜಿಪಿ ವಿಶ್ವನಾಥ್ ಮತ್ತು ವಿಶ್ವ ಕನ್ನಡ ಸಾಮ್ರಾಜ್ಯ ರಾಜ್ಯಾಧ್ಯಕ್ಷರಾದ ಚೇತನ್ ಕುಮಾರ್ ಅವರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಶುಕ್ರವಾರದಂದು ನಡೆಯಲಿರುವ ಬೆಂಗಳೂರು ಬಂದ್ ಕಾವೇರಿ ಉಳಿಸಿ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದರು. ಕರ್ನಾಟಕ ಪ್ರಜಾಶಕ್ತಿ ಸಮಿತಿ, ಅದೇ ರೀತಿಯಲ್ಲಿ ನಮ್ಮ ವಿಶ್ವ ಕನ್ನಡ ಸಾಮ್ರಾಜ್ಯ, ಅದೇ ರೀತಿ ಎಲ್ಲ ಅನೇಕ ನಮ್ಮ ಒಕ್ಕೂಟದಲ್ಲಿರುವಂಥ 250 ಹೆಚ್ಚು ಸಂಘಟನೆಗಳು ಇಡೀ ರಾಜ್ಯವ್ಯಾಪಿಯಲ್ಲಿ ನಾಳಿನ ಕರ್ನಾಟಕ ಬಂದನ್ನು ಬಹಳ ಅದ್ಭುತವಾಗಿ ಮಾಡಲಾಗುತ್ತೆ. ಇಡೀ ರಾಜ್ಯದಲ್ಲಿ ಎಲ್ಲ ರಸ್ತೆಗಳನ್ನು, ಹೈವೇಗಳನ್ನು ತಡೆದು ಪಂಜಿನ ಮೆರವಣಿಗೆ, ಅದೇ ರೀತಿ ತಮಿಳುನಾಡು ಮುಖ್ಯಮಂತ್ರಿ ಸ್ಟ್ಯಾಲಿನ್ನ ಪ್ರತಿಕೃತಿಯನ್ನು ದಹಿಸಿ ಮತ್ತು ಚಪ್ಪಲಿ ಮತ್ತು ಪರ್ಕೆಯ ಒಂದು ಶಾಸ್ತಿಯನ್ನು ಮಾಡಿ ಈ ರೀತಿಯಾದಂಥ ಒಂದು ಉಗ್ರವಾದ ಹೋರಾಟವನ್ನು ಇಡೀ ರಾಜ್ಯವ್ಯಾಪಿಯಲ್ಲಿ ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ ಹಾಗೂ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ, ಅದೇ ರೀತಿ ಎಲ್ಲ ಒಗ್ಗಟ್ಟಾಗಿ ಎಲ್ಲ ಸಂಘಟನೆಗಳು, ಅದು ರೈತ ಪರ ಸಂಘಟನೆ ಇರ್ಬೋದು, ಕನ್ನಡ ಪರ ಸಂಘಟನೆ ಇರ್ಬೋದು, ಮಹಿಳಾ ಪರ ಸಂಘಟನೆ ಇರ್ಬೋದು, ಯುವಕ ಪರ ಸಂಘಟನೆ ಇರ್ಬೋದು, ಕಾರ್ಮಿಕ ಪರ ಸಂಘಟನೆ ಇರ್ಬೋದು, ಅಥವಾ ನಮ್ಮ ಯುವಕ ಪರ ಸಂಘಟನೆ ಇರ್ಬೋದು, ಆಟೋ ಚಾಲಕ ಪರ ಸಂಘಟನೆ ಇರ್ಬೋದು, ಸಾರಿಗೆ ಎಲ್ಲ ರೀತಿಯಲ್ಲೂ ಖಾಸಗಿ, ಸರ್ಕಾರಿ, ಸರ್ಕಾರೇತರ ಎಲ್ಲ ಸಂಸ್ಥೆಗಳು ಕೂಡ, ಯಾಕಂದರೆ ಎಲ್ಲರೂ ನೀರು ಕುಡಿದಿದ್ದೀವಿ ಕಾಲೇಜು, ಹಾಗಾಗಿ ಎಲ್ಲರೂ ಕೂಡ ಒಕ್ಕೊಳ್ಳಿಂದ, ಆಮೇಲೆ ಹೋಟೆಲ್ ಮಾಲೀಕರ ಹೋಟೆಲ್ ಸಂಘ ಸಂಸ್ಥೆಗಳಿರ್ಬೋದು, ಹೀಗೆ ಎಲ್ಲ ಒಟ್ಟಾಗಿ ಸೇರಿ ಈ ಒಂದು ಕರ್ನಾಟಕ ಬಂದನ್ನು ಬಹಳ ಅದ್ಭುತವಾಗಿ ಮಾಡೋ ಮುಖೇನವಾಗಿ ಕೇಂದ್ರ ಸರ್ಕಾರಕ್ಕೆ, ಅದೇ ರೀತಿಯಲ್ಲಿ ಟ್ರಿಬ್ಯುನಲ್ಗೆ ನೇರವಾದಂಥ ಎಚ್ಚರಿಕೆ ಮತ್ತು ತಮಿಳುನಾಡು ಸರ್ಕಾರಕ್ಕೂ ನೇರವಾದಂಥ ಎಚ್ಚರಿಕೆ ಮತ್ತು ಕನ್ನಡಿಗರ ಶಕ್ತಿ ಪ್ರದರ್ಶನವನ್ನು ತೋರಿಸೋದಕ್ಕೆ ಸಿದ್ಧ ಇದ್ದೀವಿ. ನಾವು ನಾಳೆಯಿಂದ ಉಗ್ರವಾದ ಹೋರಾಟ ನಂಬ್ಕೋತಾ ಇದ್ದೀವಿ. ನಮ್ಮ ಹೋರಾಟ ನಾಳೆ ನವರಂಗ ಥಿಯೇಟರ್ ಮುಂದೆಗಡೆ ಇಟ್ಕೊಂಡಿದ್ದೀವಿ ಹೋರಾಟ. ಅಲ್ಲಿಂದ ಟೌನ್ ಹಾಲ್ವರೆಗೆ ನಾವು ಮೆರವಣಿಗೆ ಜಾಥಾ ಹೊರಡ್ತೀವಿ. ನಮ್ಮ ವಿಶ್ವ ಕನ್ನಡ ಸಾಮ್ರಾಜ್ಯ ಸಂಘಟನೆಯ ಪ್ರತಿಯೊಬ್ಬ ಕಾರ್ಯಕರ್ತರು ನಾಳೆ ಭಾಗಿಯಾಗಿ ಸಾವಿರಾರು ಸಂಖ್ಯೆಯಲ್ಲಿ ಹೋಗಿ ನಾವು ಟೌನ್ ಅವರನ್ನು ತಲುಪಿ ನಾಗರಾಜ್ ನಮ್ಮ ಏನು ವಾಟರ್ ನಾಗರಾಜ್ ಅವರು ಕರೆ ಕೊಟ್ಟಿದ್ದಾರೆ ಆ ಬಂದು ಯಶಸ್ವಿ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ನಮ್ಮ ನಾಡು, ನಮ್ಮ ನುಡಿ, ನಮ್ಮ ಸಂಸ್ಕೃತಿ ಏನಿದೆ ಇದಕ್ಕೆ ಯಾವಾಗಲೂ ನಮ್ಮ ಸಂಘಟನೆ ಮುಂದೆ ಆಗಿರುತ್ತೆ. ಇವತ್ತು ದಿವಸ ನಮಗೆ ಭಾಳ ಮನನೊಂದಿಗೆ ಮಾತು ಹೇಳ್ತಾ ಇದ್ದೀವಿ. ಆ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರನೇ ಇರ್ಬೋದು, ಅರ್ಥ ಮಾಡಿಕೊಂಡು ನಿರ್ಧಾರನ ಘೋಷಣೆ ಮಾಡಬೇಕಿತ್ತು. ಇಲ್ಲಿ ಯಾರ ಮೇಲೆ ಒಬ್ಬರ ಮೇಲೆ ನಾವು ತಪ್ಪನ್ನು ಹಾಕ್ಲಿಕ್ಕೆ ನಮಗೆ ವೈಯಕ್ತಿಕವಾಗಿ ಇಷ್ಟ ಇಲ್ಲ. ಎಲ್ಲ ಸರ್ಕಾರದವರು ಯಾರೇ ಬಂದರು ಇದು BJP ವಿರುದ್ಧ ಆಗೋ ಸಮಸ್ಯೆನೇ, JDS ವಿರುದ್ಧ ಆಗೋ ಸಮಸ್ಯೆನೇ, ಕಾಂಗ್ರೆಸ್ ವಿರುದ್ಧ ಆಗಲೂ ಇದು ಸಮಸ್ಯೆನೇ. ಎಲ್ಲ ಸರ್ಕಾರದವರು ಒಬ್ಬರಾದ ಮೇಲೆ ಒಬ್ಬರು ಈಗ ಹೋರಾಟಕ್ಕೆ ಸಹಕಾರಗಳನ್ನ ಮಾಡ್ತಿದ್ದಾರೆ. ಎಲ್ಲರೂ ಒಮ್ಮತದಿಂದ ಒಂದು ಸಭೆ ಕರೆದು ಇದು ರಾಷ್ಟ್ರೀಯ ಸಮಸ್ಯೆ ಆಗಿದೆ, ಮುಖ್ಯ ರಾಜ್ಯ ಸಮಸ್ಯೆನ ಬಗೆಹರಿಸ್ಕೋಬೇಕು ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊತಿದ್ದೀನಿ. ಕಾವೇರಿ ಅಂತ ಬಂದಾಗ ಮಹಿಳೆಯರು ಪುರುಷರು ಈ ತರ ಬರೋದಿಲ್ಲ, ಅಥವಾ ಯಾವ ಸಂಘಟನೆ ಅಂತ ಬರೋದಿಲ್ಲ. ಈ ಸಂಘಟನೆ ಏನಕ್ಕೆ ಇವಾಗ ಧ್ವನಿ ಎತ್ತಾ ಇದೆ ಅಂತ ಹೇಳಿದ್ರೆ, ಅಥವಾ ಮಾಧ್ಯಮಗಳನ್ನ ಏಕೆ ತರೆದು ಮಾತಾಡ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ಕೂಗು ಬರೀ ನಮಗಷ್ಟೇ ಸೀಮಿತವಾಗಿರಬಾರ್ದು. ಪ್ರತಿ ಮನೆಯಲ್ಲೂ ಬಂದ್ ಅಂತ ಬಂದಾಗ ಜನರು ಒಂದು ಬಂದ್ ಆಗ್ತಾ ಇದೆ ಅಂತೇಳಿ ನಾಲ್ಕು ಗೋಡೆಗಳ ಮಧ್ಯೆ ಕೂತ್ಕೊಳ್ತಾರೆ. ಆದ್ರೆ ಕಾವೇರಿಯ ಕಾವು ಹೇಗಿದೆ ಅನ್ನೋದು ಪ್ರತಿಯೊಬ್ಬರಿಗೂ ತಲುಪಬೇಕು. ಸೊ ಹೋರಾಟ ಅನ್ನೋದು ನಾವು ಪ್ರತ್ಯಕ್ಷವಾಗಿ ಮಾಡ್ತಾ ಇದ್ರೆ, ಪರೋಕ್ಷವಾಗಿ ಅವರು ಕೂಡ ಮನಸ್ಸಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ, ಅವ್ರಿಗೂ ಕೂಡ ಹೊರಗೆ ಬರಬೇಕು ಅನ್ನೋ ಉದ್ದೇಶದ ಸಲುವಾಗಿ ಒಂದು ಮಾಧ್ಯಮಗಳನ್ನ ಕೂಡಿಸಿ ಮಾತಾಡ್ತಾ ಇದ್ದೀವಿ. ಕಾವೇರಿ ಅನ್ನೋದು ಬರೀ ನೀರು ಅಂತ ತಿಳ್ಕೊಂಡಿಲ್ಲ, ಕರುನಾಡ ಅವರಿಗೆ ಅದೊಂದು ತಾಯಿ ಆಗಿರುತ್ತೆ. ನಮ್ಮ ತಾಯಿಯನ್ನು ಹೊರಗಟ್ಲಿಕ್ಕೆ ಯಾರಿಗೂ ಕೂಡ ಇಷ್ಟ ಇರೋದಿಲ್ಲ. ಹಾಗಾಗಿ ನಮಗೆ ಇಲ್ಲಿದೆ, ನಮ್ಮ ಅವಶ್ಯಕತೆಗೆ ಮೀರಿ ನಾವು ಕಾವೇರಿಯನ್ನು ಹೊರಗೆ ಕಳಿಸ್ಲಿಕ್ಕೆ ಇಷ್ಟ ಪಡೋದಿಲ್ಲ. ಪ್ರತಿಯೊಬ್ಬರು ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಹಾಗೆ ನಮ್ಮ ಸಂಘಟನೆಯ ಪರವಾಗಿ ಕೂಡ ನಾಳೆ ನವರಂಗ ಹತ್ರ ಒಂದು ಹೋರಾಟ ನಡೀತಾ ಇದೆ. ಹೇಗೆ ನಡಿಬೇಕು ಅನ್ನೋದು ನಮ್ಮ ಕನಸು ಅಂತ ಹೇಳಿದ್ರೆ, ಇದು ಉಗ್ರವಾಗಿರ್ಬಾರ್ದು, ಹೋರಾಟ ಹೊಡೆದಾಟ ಆಗಿರ್ಬಾರ್ದು. ಪ್ರತಿಯೊಬ್ಬರ ಕಿವಿಗೂ ಈ ಕೂಗು ಮುಟ್ಟಬೇಕು ಅನ್ನೋ ಸಲುವಾಗಿ ಹೋರಾಟವನ್ನ ಮಾಡ್ತಾ ಇದೀವಿ, ಶಾಂತಿಯಾಗಿ ಮಾಡ್ತಾ ಇದೀವಿ. ವಿಶ್ವ ಕನ್ನಡ ಸಾಮ್ರಾಜ್ಯ ಅನ್ನೋದು ನಮ್ಮ ಸಂಘಟನೆ, ಅಧ್ಯಕ್ಷರಾಗಿ ಚೇತನ್ ಕುಮಾರ್ ಅವರಿದ್ದಾರೆ.